ಕಾಂಗ್ರೆಸ್ಸು 40-50 ಕಳೆದ 10 ವರ್ಷದಿಂದ ನಂಬರು, ಈ ಸರಿ ಏನಾಗಿರುತ್ತೆ? ನಿಮಗೆ ಒಂದು, ನಾನು ಕಾಂಗ್ರೆಸ್ನ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅಷ್ಟಕ್ಕೆ ಮಾತ್ರ ಯೋಚನೆ ಮಾಡೋಕ್ಕೆ ಬಯಸಲಿ. ಯಾವಾಗ ಕಾಂಗ್ರೆಸ್ ತನ್ನ ವಿಚಾರವನ್ನು ಕಳ್ಕೊಳ್ತಾ ಬಂತು ಆವಾಗಲೇ ಅದರ ಅವನತಿ ಪ್ರಾರಂಭ ಆಯಿತು. ವಿಚಾರಗಳಿಲ್ಲ ಕಾಂಗ್ರೆಸ್ಸಲ್ಲಿ, ತನ್ನ ವಿಚಾರವನ್ನು ಕಳ್ಕೊಳ್ತು. ಯಾವುದಕ್ಕಾಗಿ ಈಗ ಯಾವ ಉದ್ದೇಶಕ್ಕಾಗಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇದೆ? ದೇಶ ಉದ್ಧಾರ ಮಾಡೋಕ್ಕೆ ಎಲ್ಲಿದೆ? ಅವ್ರಿಗೆ ಕೊಟ್ಟ ಅವಕಾಶದಲ್ಲಿ ಏನು ಮಾಡಿದ್ರು? ನಿರಂತರ ಹಗರಣಗಳು. ಒಂದು ಕುಟುಂಬದ ಕಪಿಮುಷ್ಟಿಯಿಂದ ಹೊರಗೆ ಬರಬಾರದು ಅಂತ ಕಾಂಗ್ರೆಸ್ನ ತನ್ನ ಕಪಿಮುಷ್ಟಿಲಿ ಹಿಡ್ಕೋಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ನಿಮ್ಮ ಕಚೇರಿ ಬಾಗಿಲು ಬಂದು ನಿಂತ್ಕೊಂಡು ಪಕ್ಷ ಸೇರ್ಕೋತಾ ಇದ್ದಾರೆ. ಯಾರು ಬಂದರೂ ಭಾರತ್ ಮಾತಾ ಕಿ ಜೈ ಅಂತ ಹೇಳಲೇಬೇಕು. ಈ ವಿಚಾರಕ್ಕೆ ಬಲವಾಗಿ ಬೆಂಬಲವಾಗಿ ನಿಲ್ಲಬೇಕು. ಯಾರು ಬಂದವರು ಕಾಂಗ್ರೆಸ್ಸಲ್ಲಿ ಇದ್ದಂತೆ ನಾನು Article 370 ವಿರೋಧಿಸ್ತೀನಿ ಅಂತ ಹೇಳಕ್ ಬರುತ್ತಾ BJP ಬಂದ್ಮೇಲೆ? ನಿಮ್ಮನ್ನು ಒಪ್ಪಿ ಬರ್ತಿದ್ದಾರೆ, ಬರಲೇಬೇಕಲ್ಲ. ಎದುರಿಸ್ ಕರ್ಕೋತಿಲ್ಲ. ನಿಮ್ಗೇನು ಯಾರು ಬಂದರೂ ಬರಲೇಬೇಕಲ್ಲ. ಯಾರನ್ನ ಯಾರು ಎದುರಿಸಕ್ಕಾಗತ್ತೆ? ಭಯ ಬೆಳೆಸಿ ಕರ್ಕೋತಾ ಇದ್ದೀರಿ ಅಂತ ಕರ್ಗೆವ್ರು ಅದೆಲ್ಲ ಹಂಗೆ ಭಯ ಬಿಡಿಸೋದಾದ್ರೆ ಕರ್ಗೆಯವ್ರನ್ನು ಭಯ ಬಿಡಿಸಕ್ಕೆ ಬರಲ್ವಾ? ಪಾಪ ಚುನಾವಣೆ ಕಂಟೆಸ್ಟ್ ಮಾಡಲ್ಲ, ಅಳಿಯ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಯಾಕೆ ಹಿಂಗೆ ನೀವು ವಿರೋಧಿಗಳನ್ನ ಟಾರ್ಗೆಟ್ ಮಾಡ್ತಿದ್ರ ಅಂತ ಏನಂದ್ರೆ ನೋಡಿ, ನಾವು ಕರ್ಗೆಯವರು ಹಿರಿಯ ರಾಜಕಾರಣಿಗಳಿದ್ದಾರೆ, ಅವ್ರ ಹಿರಿತನಕ್ಕೆ ನಮ್ಗೆ ಗೌರವ ಇದೆ. ಅವರು ಅವ್ರದೇ ಆದಂಥ ಪಕ್ಷದ ವಿಚಾರಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದ್ದಾರೆ. ಭಯಗೊಳ್ಳುವ ಸಂಗತಿಗಳು ಅವರೊಳಗಿದ್ರೆ ಭಯಗೊಳಿಸ್ಬೋದು. ಓಕೆ, ಭಯಗೊಳ್ಳುವಂಥ ಸಂಗತಿಗಳು ಇಲ್ಲದೇ ಇದ್ದರೆ ಯಾರು ಭಯಗೊಳಿಸಕ್ಕೆ?